ಎಸ್ ಏನು ಕೊಡಗು ಜಿಲ್ಲೆಯ ಪ್ರವಾಹ ಪೀಡಿತರ ಸಹಾಯಕ್ಕೆ ಕನ್ನಡ ರಾಪರ್ ಚಂದನ್ ಶೆಟ್ಟಿ ಧಾವಿಸಿದ್ದಾರೆ ಮಡಿಕೇರಿ ಹಾಗೂ ಕೊಡಗು ಜಿಲ್ಲೆಯ ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಪ್ರವಾಹ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡ್ತಾರೆ ಅವರು ಇದೀಗ ಹೊಡ್ತಾ ಇರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಎಲ್ಲಾ ರೀತಿಯಾದ ಏನೆಲ್ಲ ಸಾಮಗ್ರಿಗಳು ಅಲ್ಲಿ ಅಗತ್ಯ ಇದೆ ಅದೆಲ್ಲವನ್ನ ಅವರು ಲಿಸ್ಟ್ ಮಾಡಿಕೊಂಡು ಇದೀಗ ಅವರ ಕಾರ್ನಲ್ಲಿ ಅವರು ಹೊರಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಇದೀಗ ಅವರು ಮಡಿಕೇರಿ ಹಾಗೂ ಕೊಡಗು ಜಿಲ್ಲೆಯ ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಪ್ರವಾಹ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳು ಏನೆಲ್ಲ ಇದೆ ಅದನ್ನು ಅವರ ಶಕ್ತಿಯ ಅನುಸಾರ ಅವರು ವಿತರಣೆ ಮಾಡುತ್ತಾರೆ ಸಾಕಷ್ಟು ಜನ ಓಡೋಡಿ ಬಂದಿದ್ದಂತ ನಾವಂತೂ ಗಮನಿಸಿದ್ದೀವಿ ಸುದ್ದಿ ಟಿವಿ ಯಾವಾಗ ಅದನ್ನ ಒಂದು ಕಡೆ ನಾವು ಹಾಕಿದ್ವೋ ಅಂದ್ರೆ ಈ ತರ ನಮಗೆ ಬೇಕಾಗಿದೆ ನಾವು ಕೂಡ ನೆರವು ಕೊಡೋಣ ನಿಮ್ಮ ಕೈಲಾದಷ್ಟನ್ನು ನಮಗೆ ನಮ್ಮ ಕಚೇರಿಗೆ ತಂದು ತಲುಪಿಸಿ ಅಂತ ಅವಾಗಿಂದಲೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ಕಡೆ ಇವತ್ತು ಕೂಡ ಬೆಳಗ್ಗೆ ಸಾಕಷ್ಟು ಜನ ಬಂದು ಅವರ ಶಕ್ತಿ ಅನುಸಾರ ಕೊಡ್ತಾನೇ ಇದ್ದಾರೆ ಒಂದು ಕಡೆ ನಮ್ಮ ತಂಡವು ಕೂಡ ಅಲ್ಲಿಗೆ ತಲುಪಿದ್ದಾಯಿತು ಸೊ ಅಲ್ಲಿ ಆಶ್ರಯ ತಾಣಗಳಿಗೆ ಏನೆಲ್ಲ ನೀಡಬೇಕು ಅದನ್ನು ನಾವು ಕೊಡ್ತಾ ಇದ್ದೀವಿ ಮೆಡಿಸಿನ್ಸ್ ಮೇನ್ಲಿ ಬೇಕಾಗಿರೋದು ಇದೀಗ ಅಲ್ಲಿ ಅಗತ್ಯ ಇರೋದು ಮೆಡಿಸಿನ್ಸು ಸೊ ಮತ್ತೊಂದು ಕಡೆ ಕನ್ನಡದ ಒಳ್ಳೆಯ ರ್ಯಾಪರ್ ಸಿಂಗರ್ ಇದಾರಲ್ಲ ಚಂದನ್ ಶೆಟ್ಟಿ ಸೊ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಮಡಿಕೇರಿ ಕಡೆ ಹೋಗೋದಕ್ಕೆ ಸೊ ಅವರ ಒಂದು ತಂಡ ಕೂಡ ಆಲ್ರೆಡಿ ರೆಡಿ ಇದೆ ಸೊ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರಲ್ಲಿ ತಲುಪ್ತಾರೆ ಸೊ ಅಲ್ಲಿನ ಗಂಜಿ ಕೇಂದ್ರಗಳು ಆಶ್ರಯ ತಾಣಗಳು ಏನೆಲ್ಲ ಇವೆ ಅಲ್ಲೆಲ್ಲ ಹೋಗಿ ಅವ್ರು ಏನೆಲ್ಲ ತಂದಿದ್ದಾರೋ ಅದನ್ನೆಲ್ಲ ಅವರಿಗೆಲ್ಲ ತಲುಪಿಸಿ ಬರ್ತಾರೆ ಮತ್ತೊಂದು ಕಡೆ ಕೂಡ ನೀವು ಗಮನಿಸ್ಬೋದು ಅಲ್ಲಿ ಏನೆಲ್ಲ ನೀರು ನಿಲ್ತಾ ಇದೆಯಲ್ಲ ನೀರು ನಿಂತ ನಂತರ ಆಗುವಂಥ ಅಂದರೆ ಉದ್ಭವ ಆಗುವಂಥ ಕೆಲವು ಕ್ರಿಮಿಕೀಟಗಳು ಇನ್ನು ರೋಗ ರುಜಿನಗಳು ಕಾಲೆರಾ ನೀರು ನಿಂತ ಕೂಡಲೇ ಕಾಲೇರ ಕೂಡ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ಯಾಕೆಂದರೆ ಒಳ್ಳೆ ನೀರು ಕುಡಿಯಲ್ಲ ಕುಡಿಯೋಕ್ಕೆ ಸಾಧ್ಯ ಆಗಿರೋದಿಲ್ಲ ಸೊ ಹೀಗಿರಬೇಕಾದ್ರೆ ಮೇನ್ಲಿ ಬೇಕಾಗಿರೋದು ಅಲ್ಲಿ ಇದೀಗ ಮದ್ದು ಮೆಡಿಸಿನ್ಸ್ ತುಂಬ ಅಗತ್ಯ ಇದೆ ಆ ಭಾಗದಲ್ಲಿ